ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಎಂಜಿಎನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಕೇಂದ್ರ ಸರ್ಕಾರದಿಂದ ಭಾರತ್ ಬ್ರ್ಯಾಂಡ್ ಅಡಿಯಲ್ಲಿ ಕಡಿಮೆ ಬೆಲೆಯಲ್ಲಿ ಅಕ್ಕಿ ಮತ್ತೆ ಗೋಧಿಯನ್ನ ಮಾರಾಟ ಮಾಡ್ತಾ ಇದ್ರು ಅದು ಕೆಲವು ಕಾರಣಗಳಿಂದ ಸ್ವಲ್ಪ ದಿನಗಳಿಂದ ಅದು ನಿಂತು ಹೋಗಿತ್ತು ಈಗ ನಿನ್ನೆ ಅಂದ್ರೆ ಮಂಗಳವಾರದಿಂದ ಈಗ ಮತ್ತೆ ಮರುಚಾಲನೆಯನ್ನ ಕೊಟ್ಟಿದ್ದಾರೆ ಇನ್ನು ಈ ಕೇಂದ್ರಗಳಲ್ಲಿ ಕಡಿಮೆ ಬೆಲೆಯಲ್ಲಿ ಅಕ್ಕಿ ಮತ್ತೆ ಗೋಧಿಯನ್ನ ಖರೀದಿ ಮಾಡಬಹುದು ಒಂದ್ ಸ್ವಲ್ಪ ಬೆಲೆಯನ್ನು ಕೂಡ ಏರಿಕೆ ಮಾಡಿದ್ದಾರೆ ಹಾಗಾದ್ರೆ ಎಷ್ಟು ರೂಪಾಯಿಗೆ ಸಿಗುತ್ತೆ ಎಲ್ಲೆಲ್ಲಿ ಸಿಗುತ್ತೆ ಅನ್ನೋದನ್ನ ನೋಡೋಣ ಅದರ ಜೊತೆಯಲ್ಲಿ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶವನ್ನು ಕೊಟ್ಟಿದ್ರು ಅದರ ಬಗ್ಗೆ ನಿನ್ನೆಯ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ ಯಾವ ರೀತಿ ಅಪ್ಲೈ ಮಾಡಬೇಕು ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕು ಸೊ ಯಾರ್ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಬಹುದು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿದ್ದೆ ಅದರಲ್ಲಿ ಕೆಲವೊಂದಿಷ್ಟು ಕಾಮೆಂಟ್ಸ್ಗಳು ಅಂದ್ರೆ ಕಾಮೆಂಟ್ಗಳು ಮಾಡಿದ್ದೆ ಒಂದಿಷ್ಟು ಡೌಟ್ಸ್ಗಳನ್ನ ಕೇಳಿದ್ದೀರಾ ಆ ಒಂದು ಡೌಟ್ಸ್ಗಳಿಗೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕ್ಲಾರಿಟಿಯನ್ನು ಕೊಡ್ತೀನಿ ಸೊ ವಿಡಿಯೋನ ಕೊನೆವರೆಗೂ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಸೊ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ತಪ್ಪದೇ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿ ಅಲ್ಲಿರುವಂತಹ ಆಲ್ ಆಪ್ಷನ್ ಅನ್ನ ಸೆಲೆಕ್ಟ್ ಕೊಡಿ ಇದರಿಂದ ನಾವು ಮಾಡುವಂತಹ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಮೊದಲು ಬರುತ್ತೆ ಸ್ನೇಹಿತರೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಅನ್ನ ಕೊಟ್ಟು ಸಪೋರ್ಟ್ ಮಾಡಬಹುದು ಸ್ನೇಹಿತರೆ ವಿಡಿಯೋವನ್ನ ಕಂಟಿನ್ಯೂ ಮಾಡೋಣ ಓಕೆ ಸ್ನೇಹಿತರೆ ಮೊದಲನೇದಾಗಿ ಭಾರತ್ ಬ್ರ್ಯಾಂಡ್ನ ಅಕ್ಕಿ ಮತ್ತೆ ಗೋಧಿ ಬಗ್ಗೆ ನೋಡೋಣ ಅದಕ್ಕಿಂತ ಮುಂಚೆ ಒಂದು ಕ್ಲಾರಿಟಿ ಕೊಡಬೇಕು ನಾನು ಕೆಲವೊಂದಿಷ್ಟು ವಿಡಿಯೋಸ್ ಅನ್ನ ರಿಸರ್ಚ್ ಮಾಡಿ ತುಂಬಾ ರಿಸರ್ಚ್ ಮಾಡಿ ವಿಡಿಯೋಸ್ ಅನ್ನ ಮಾಡಿ ಅಪ್ಲೋಡ್ ಮಾಡ್ತೀನಿ ಬಟ್ ಕೆಲವರು ಎಲ್ಲರೂ ಅಲ್ಲ ಕೆಲವರು ಕಾಮೆಂಟ್ ಮಾಡ್ತಾರೆ ಇದು ಫೇಕ್ ನ್ಯೂಸ್ ರೂಮರ್ಸ್ ಅಂತ ಕಾಮೆಂಟ್ ಮಾಡ್ತಾರೆ ನೋಡಿ ಫೇಕ್ ನ್ಯೂಸ್ ಅನ್ನ ಕೊಟ್ಟು ರೂಮರ್ಸ್ ಅನ್ನ ಕೊಟ್ಟು ನಾವು ವ್ಯೂಸ್ ಅನ್ನ ತಗೊಳ್ಳೋ ತರ ಇದ್ದಿದ್ರೆ ಕೆಲವರು ಹೇಳ್ತಾರೆ ತುಂಬಾ ವ್ಯೂಸ್ ಗೋಸ್ಕರ ವಿಡಿಯೋಸ್ ಅನ್ನ ಮಾಡ್ತೀರಾ ಕೆಲವರು ಎಲ್ಲರೂ ಅಲ್ಲ ಎಲ್ಲರಿಗೂ ಹೇಳೋದಕ್ಕೆ ಆಗೋದಿಲ್ಲ ಕೆಲವರು ಆ ರೀತಿಯಾಗಿ ಕಾಮೆಂಟ್ ಮಾಡ್ತಾರೆ ನೋಡಿ ಫೇಕ್ ನ್ಯೂಸ್ ಅನ್ನ ಕೊಟ್ಟು ಅಥವಾ ಸುಳ್ಳು ಸುದ್ದಿಗಳನ್ನ ಕೊಟ್ಟು ವ್ಯೂಸ್ ತಗೊಳ್ಳೋ ತರ ಇದ್ದಿದ್ರೆ ಬೇರೆ ಕಂಟೆಂಟ್ ವಿಡಿಯೋಸ್ ಅನ್ನ ಮಾಡಿ ನಾವು ವ್ಯೂಸ್ ತಗೋಬಹುದು ನೋಡಿ ಈ ಒಂದು ಇನ್ಫಾರ್ಮೇಶನ್ ಚಾನಲ್ ಏನಿದೆ ಈ ಒಂದು ಚಾನಲ್ ಅಲ್ಲಿ ಬರುವಂತಹ 10 ವಿಡಿಯೋಸ್ ವ್ಯೂಸ್ ಏನಿದೆ ಬೇರೆ ಕಂಟೆಂಟ್ ಅನ್ನ ಮಾಡಿ ಒಂದೇ ವಿಡಿಯೋಸ್ ಅಲ್ಲಿ ಆ ಒಂದು ವ್ಯೂಸ್ ಅನ್ನ ತಗೋಬಹುದು ಆದ್ರೆ ನಾವು ಈ ರೀತಿಯಾಗಿರುವಂತಹ ಇನ್ಫಾರ್ಮೇಶನ್ ವಿಡಿಯೋ ಮಾಡ್ತಿರುವಂತದ್ದು ಜನರಿಗೆ ಉಪಯೋಗ ಆಗ್ಲಿ ಗೊತ್ತಿಲ್ಲದೆ ಇರುವಂತದ್ನ ಜನರಿಗೆ ತಿಳಿಸ್ಬೇಕು ಅನ್ನುವಂತಹ ಉದ್ದೇಶದಿಂದ ಈ ರೀತಿಯಾಗಿರುವಂತಹ ಕಂಟೆಂಟ್ ಅನ್ನ ಮಾಡ್ತಾ ಇದ್ದೀನಿ ನಂದು ಈ ಚಾನಲ್ ಬಿಟ್ರೆ ಬೇರೆ ಯಾವುದೇ ಚಾನಲ್ ಇಲ್ಲ ನಮ್ಮ ಹತ್ರ ಇದೊಂದೇ ಚಾನಲ್ ಇರುವಂತದ್ದು ಮುಂದೆ ಆಗುತ್ತಾ ಇಲ್ವೋ ಗೊತ್ತಿಲ್ಲ ಬಟ್ ಸದ್ಯಕ್ಕಂತೂ ಇದೊಂದೇ ಚಾನಲ್ ಇರುವಂತದ್ದು ಸೊ ಯಾವುದೇ ರೀತಿಯಾದಂತಹ ನಮ್ಮ ಚಾನಲ್ ನಿಂದ ಯಾವುದೇ ರೀತಿಯಾದಂತಹ ಫೇಕ್ ನ್ಯೂಸ್ ಆಗ್ಲಿ ರೂಮರ್ಸ್ ನ್ಯೂಸ್ ಆಗ್ಲಿ ಅಥವಾ ಸುಳ್ಳು ಸುದ್ದಿಗಳನ್ನಾಗ್ಲಿ ಕೊಡೋದಿಲ್ಲ ಆ ರೀತಿಯಾಗಿ ಯಾವ್ದಾದ್ರೂ ನಿಮ್ಗೆ ಅನ್ಸಿದ್ರೆ ಆ ಒಂದು ವಿಡಿಯೋವನ್ನ ನನ್ನ ವಾಟ್ಸ್ಆಪ್ ನಂಬರ್ ಗೆ ಕಳಿಸಿ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ ಆಲ್ರೆಡಿ ಇದೆ ಸೊ ಆ ಒಂದು ನಂಬರ್ ಗೆ ಕಳಿಸಿ ನಾನು ಅದಕ್ಕೆ ಪ್ರೂಫ್ ಸಮೇತವಾಗಿ ನಿಮ್ಗೆ ಕೊಡ್ತೀನಿ ಸೊ ಓಕೆನಾ ಯಾವ್ದಾದ್ರು ಒಂದು ವಿಡಿಯೋ ನಿಮ್ಗೆ ಫೇಕ್ ಅಂತ ಅನ್ಸಿದ್ರೆ ಆ ಒಂದು ವಿಡಿಯೋಸ್ ಅನ್ನ ಕಳಿಸಿ ನಾನು ನಿಮ್ಗೆ ಪ್ರೂಫ್ ಅನ್ನ ಕಳಿಸ್ತೀನಿ ಸೊ ಓಕೆನಾ ಸೊ ಅದರಿಂದ ನೋಡ್ಕೊಂಡು ಕಾಮೆಂಟ್ ಮಾಡಿ ಸೊ ಸುಮ್ಮನೆ ಕಾಮೆಂಟ್ ಮಾಡೋದಕ್ಕೆ ಹೋಗ್ಬೇಡಿ ಸೊ ಓಕೆನಾ ಎಲ್ಲರಿಗೂ ಕೂಡ ಹೇಳ್ತಿಲ್ಲ ಕೆಲವರು ಕಾಮೆಂಟ್ ಮಾಡ್ತಾ ಇದ್ದಾರೆ ಅಷ್ಟೇ ಬೆರಳೆಣಿಕೆ ಎಷ್ಟು ಕಾಮೆಂಟ್ ಮಾಡ್ತಾ ಇದ್ದಾರೆ ಯಾಕಂದ್ರೆ ಬೆರಳೆಣಿಕೆ ಎಷ್ಟು ಅಲ್ವಾ ಮಾಡಿದ್ರು ಮಾಡ್ತಾರೆ ಅಂತ ಅನ್ಕೋಬಹುದು ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ವಿಡಿಯೋಸ್ ನೋಡೋಕೆ ಬರುವಂತ ಕಾಮೆಂಟ್ ಅನ್ನ ನೋಡ್ತಾರೆ ಸೊ ಈ ರೀತಿಯಾಗಿ ಫೇಕ್ ನ್ಯೂಸ್ ಅಂತ ಅಂದಾಗ ಸೊ ಅವರು ವಿಡಿಯೋಸ್ ನೋಡುವಂತವ್ರಿಗೆ ಜೆನ್ಯೂನ್ ಆಗಿ ನೋಡುವಂತವ್ರಿಗೂ ಕೂಡ ಸೊ ಇಲ್ಲಿ ಅಪಪ್ರಚಾರ ಆಗ್ಬಿಡುತ್ತೆ ಓ ಫೇಕ್ ನ್ಯೂಸ್ ಏನೋ ಅಂತ ಅನ್ಕೊಂಡು ಸುಮ್ಮನೆ ಆಗ್ಬಿಡ್ತಾರೆ ಆವಾಗ ಯಾವ್ದೋ ಒಂದು ಯೋಜನೆ ಬಗ್ಗೆ ತಿಳಿಸಿರ್ತೀನಿ ಅಥವಾ ಯಾವ್ದೋ ಒಂದು ಮಾಹಿತಿಯನ್ನ ಕೊಟ್ಟಿರ್ತೀನಿ ಅದನ್ನ ಸುಳ್ಳು ಅಂತ ಅನ್ಕೊಂಡು ಆ ಒಂದು ಯೋಜನೆಯ ಲಾಭ ಪಡೆಯೋದ್ರಲ್ಲಿ ಅಥವಾ ಆ ಒಂದು ಇನ್ಫಾರ್ಮೇಶನ್ ಪಡೆಯೋದ್ರಲ್ಲಿ ಅವರು ವಂಚಿತರಾಗ್ಬೋದು ಅಂದ್ರೆ ಆ ಒಂದು ಯೋಜನೆಯಿಂದ ಯಾವುದೇ ಲಾಭ ಸಿಗದೇ ಇರುವಂತಹ ಸಾಧ್ಯತೆಯೂ ಕೂಡ ಇರುತ್ತೆ ಸೊ ಹಾಗಾಗಿ ಕಾಮೆಂಟ್ ಮಾಡೋದಕ್ಕಿಂತ ಮುಂಚೆ ಅಲ್ಲಿ ಏನಿದೆ ಅಂತ ನೋಡ್ಕೊಂಡು ಕಾಮೆಂಟ್ ಮಾಡಿ ಕೆಲವೊಂದು ವೆಬ್ಸೈಟ್ಗಳನ್ನು ಕೂಡ ಕೊಟ್ಟಿರ್ತೀನಿ ಅಲ್ಲೂ ಹೋಗೋ ಚೆಕ್ ಅಲ್ಲಿನೂ ಹೋಗಿ ಚೆಕ್ ಮಾಡೋದಿಲ್ಲ ವಿಡಿಯೋಸ್ ಅನ್ನ ಕೊನೆವರೆಗೂ ಕೂಡ ನೋಡೋದಿಲ್ಲ ಸುಮ್ಮನೆ ಕಾಮೆಂಟ್ ಮಾಡ್ತೀರಾ ದಯವಿಟ್ಟು ಇನ್ ಮುಂದೆ ಆತರ ಆ ರೀತಿ ಮಾಡೋದಕ್ಕೆ ಹೋಗ್ಬೇಡಿ ಇದು ಎಲ್ಲರಿಗೂ ಹೇಳ್ತಾ ಇಲ್ಲ ಬಟ್ ಕೆಲವರು ಆ ರೀತಿಯಾಗಿ ಮಾಡ್ತಾ ಇದ್ರೆ ಅವರಿಗೆ ಮಾತ್ರ ಈ ಒಂದು ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ ಓಕೆ ಇವಾಗ ವಿಡಿಯೋ ಕಡೆ ಮೊದಲನೇದಾಗಿ ಭಾರತ್ ಬ್ರ್ಯಾಂಡ್ ಅಕ್ಕಿ ಮತ್ತೆ ಗೋಧಿ ಬಗ್ಗೆ ನೋಡೋಣ ಇಲ್ಲಿ ಭಾರತ್ ಬ್ರ್ಯಾಂಡ್ ಏನಿದೆ ಅಕ್ಕಿ ಮತ್ತೆ ಗೋಧಿ ಕೆಲವು ದಿನಗಳಿಂದ ಈ ಒಂದು ಮಾರಾಟ ಸ್ಟಾಪ್ ಆಗಿತ್ತು ಅಂದ್ರೆ ಕೆಲವು ಕಾರಣಗಳಿಂದ ಸ್ಟಾಪ್ ಆಗಿತ್ತು ಈಗ ಮತ್ತೆ ಅಕ್ಕಿ ಮತ್ತೆ ಗೋಧಿಯನ್ನ ಭಾರತ್ ಬ್ರ್ಯಾಂಡ್ ಅಂದ್ರೆ ಕೇಂದ್ರ ಸರ್ಕಾರದ ಭಾರತ್ ಬ್ರ್ಯಾಂಡ್ ಅಡಿಯಲ್ಲಿ ಮಾರಾಟ ಮಾಡೋದಕ್ಕೆ ಈಗ ಮತ್ತೆ ಮರು ಚಾಲನೆಯನ್ನ ಕೊಟ್ಟಿದ್ದಾರೆ ಎರಡನೇ ಹಂತದಲ್ಲಿ ನಿನ್ನೆ ಕೇಂದ್ರದ ಆಹಾರ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಅವರು ಮರು ಚಾಲನೆಯನ್ನ ಕೊಟ್ಟಿದ್ದಾರೆ ಸೊ ಅಕ್ಕಿ ಮೊದಲು 29 ರೂಪಾಯಿ ಇತ್ತು ಈಗ ಇದರ ಬೆಲೆ 34 ರೂಪಾಯಿ ಆಗಿದೆ 5 ರೂಪಾಯಿ ಜಾಸ್ತಿ ಆಗಿದೆ ನೆಕ್ಸ್ಟ್ ಗೋಧಿ ಮೊದಲು 27.5 ರೂಪಾಯಿ ಇತ್ತು ಈಗ 30 ರೂಪಾಯಿ ಆಗಿದೆ ಸೊ ಈಗ ಒಂದು ಸ್ವಲ್ಪ ರೇಟ್ ಜಾಸ್ತಿ ಆಗಿದೆ ಅಂತಾನೆ ಹೇಳ್ಬೋದು ಇವಾಗ ಅಕ್ಕಿ 34 ರೂಪಾಯಿ ಹಾಗೆ ಸಿಗ್ತಾ ಇದೆ 1 ಕೆಜಿಗೆ ಹಾಗೇನೆ ಗೋಧಿ 1 ಕೆಜಿಗೆ 30 ರೂಪಾಯಿ ಹಾಗೆ ಸಿಗ್ತಾ ಇದೆ
ಇದು ನಿಮ್ಗೆ 5 ಮತ್ತು 10 ಕೆಜಿ ಪಾಕೆಟ್ ಅಲ್ಲಿ ಸಿಗುತ್ತೆ. ಗ್ರಾಹಕರಿಂದ ಏನಾದ್ರು ಬೇಡಿಕೆ ಬಂದ್ರೆ ಸಣ್ಣ ಸಣ್ಣ ಪಾಕೆಟ್ ಗಳನ್ನು ಕೂಡ ಮುಂದೆ ನಾವು ಪೂರೈಕೆ ಮಾಡ್ತೀವಿ, ಅಂದ್ರೆ 1 ಕೆಜಿ 2 ಕೆಜಿ ಈ ರೀತಿಯಾಗಿರುವಂತಹ ಸಣ್ಣ ಸಣ್ಣ ಪಾಕೆಟ್ ಗಳಲ್ಲೂ ಕೂಡ ನಾವು ಪೂರೈಕೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಮೊದಲನೇ ಹಂತದಲ್ಲಿ ಅಂದ್ರೆ ಈ ಒಂದು ಭಾರತ್ ಬ್ರ್ಯಾಂಡ್ ಅಡಿಯಲ್ಲಿ ಅಕ್ಕಿ ಮತ್ತೆ ಏನು ಗೋಧಿ ಮಾರಾಟ ಆಯ್ತಲ್ಲ, ಆ ಒಂದು ಮೊದಲನೇ ಹಂತದಲ್ಲಿ 2023 ಅಕ್ಟೋಬರ್ ಇಂದ 2024 ಜೂನ್ ವರೆಗೂ ಎಷ್ಟು ಮಾರಾಟ ಆಗಿದೆ ಅಂತ ನೋಡೋದಾದ್ರೆ 15.20 ಲಕ್ಷ ಟನ್ ಗೋಧಿ ಹಿಟ್ಟು ಮಾರಾಟ ಆಗಿದೆಯಂತೆ. ಅದೇ ರೀತಿಯಾಗಿ 14.58 ಲಕ್ಷ ಟನ್ ಅಕ್ಕಿಯನ್ನ ಮಾರಾಟ ಮಾಡಲಾಗಿದೆಯಂತೆ ಮೊದಲನೇ ಹಂತದಲ್ಲಿ. ಇವಾಗ ಎರಡನೇ ಹಂತದಲ್ಲಿ ಶುರು ಮಾಡಿದ್ದಾರೆ. ಸೊ ಈ ಒಂದು ಭಾರತ್ ಬ್ರ್ಯಾಂಡ್ ಅಡಿಯಲ್ಲಿ ಅಕ್ಕಿ ಮತ್ತೆ ಗೋಧಿಯನ್ನ, ಹಾಗಾದ್ರೆ ಎಲ್ಲೆಲ್ಲಿ ಸಿಗುತ್ತೆ ಅಂತ ನೋಡೋದಾದ್ರೆ ಕೇಂದ್ರೀಯ ಭಂಡಾರಗಳಲ್ಲಿ ಸಿಗುತ್ತೆ, ಮತ್ತೆ ನಾಫೆಡ್ ಸ್ಟೋರ್ಗಳಲ್ಲಿ ಸಿಗುತ್ತೆ, ಮತ್ತೆ NCCF ಗಳಲ್ಲಿ ಸಿಗುತ್ತೆ. ಹಾಗೇನೆ NCCF ನಿರ್ವಹಿಸುತ್ತಿರುವಂತಹ ಸಂಚಾರಿ ವಾಹನಗಳು ಅಂದ್ರೆ ಮೇನ್ ಸಿಟಿಗಳಲ್ಲಿ, ಬೆಂಗಳೂರು ಈ ರೀತಿಯಾಗಿರುವಂತಹ ಮೇನ್ ಸಿಟಿಗಳಲ್ಲಿ ವೆಹಿಕಲ್ ಕೆಲವೊಂದು ಜನಪ್ರದೇಶ ಇರುವಂತಹ ಕಡೆಗಳಲ್ಲಿ ಬಂದು ಅಲ್ಲಿ ಮಾರಾಟ ಮಾಡ್ತಾರೆ. NCCF ನಿರ್ವಹಿಸಿರುವಂತಹ ಸಂಚಾರಿ ವಾಹನ ಅಂದ್ರೆ ವೆಹಿಕಲ್ ಗಳಲ್ಲಿ ಬಂದು ಮಾರಾಟ ಮಾಡ್ತಾರೆ. ನೆಕ್ಸ್ಟ್ ದೊಡ್ಡ ಚಿಲ್ಲರೆ ಮಳಿಗೆಗಳು ಅಂದ್ರೆ ದೊಡ್ಡ ಸ್ಟೋರ್ ಇರ್ತಲ್ಲ, ಸೊ ಈ ಮಾಲ್ ಗಳಲ್ಲಿ ಇರುವಂತಹ ದೊಡ್ಡ ದೊಡ್ಡ ಸ್ಟೋರ್ ಇರ್ತಲ್ಲ ಅಲ್ಲೂ ಕೂಡ ಸಿಗುತ್ತೆ ಅಂತ ಹೇಳಿದರೆ. ಮತ್ತೆ ಇ ಕಾಮರ್ಸ್ ಅಲ್ಲಿ ಅಮೆಜಾನ್ ಆಗಿರ್ಬೋದು, ಫ್ಲಿಪ್ಕಾರ್ಟ್ ಆಗಿರ್ಬೋದು, ಜಿಯೋ ಮಾರ್ಟ್ ಅಲ್ಲೂ ಕೂಡ ಸಿಕ್ತಿತ್ತು, ಇನ್ನು ಮುಂದೆನೂ ಕೂಡ ಸಿಗುತ್ತೆ. ಸೊ ಅದು ಬಿಟ್ರೆ ದೊಡ್ಡ ದೊಡ್ಡ ರಿಟೇಲ್ ಶಾಪ್ ಗಳಲ್ಲೂ ಕೂಡ ಸಿಗುತ್ತೆ ಅಂತ ಹೇಳಿದ್ದಾರೆ. ಇದಿಷ್ಟು ಭಾರತ್ ಬ್ರ್ಯಾಂಡ್ ನ ಅಕ್ಕಿ ಮತ್ತೆ ಗೋಧಿ ಬಗ್ಗೆ ಆಯ್ತು. ನೆಕ್ಸ್ಟ್ ರೇಷನ್ ಕಾರ್ಡ್ ಬಗ್ಗೆ ನೋಡೋಣ, ಅಂದ್ರೆ ಹೊಸ ಒಂದು ರೇಷನ್ ಕಾರ್ಡ್ ಬಗ್ಗೆ ನೋಡೋಣ. ಆಹಾರ ಇಲಾಖೆಯಿಂದ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶವನ್ನು ಕೊಟ್ಟಿದ್ರು. ಅಕ್ಟೋಬರ್ 31 ತಾರೀಕಿನಿಂದನೇ ಈ ಒಂದು ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶವನ್ನು ಕೊಟ್ಟಿದ್ರು. ಇದೇ ನವೆಂಬರ್ 10ನೇ ತಾರೀಕಿನ ಒಳಗಡೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶ ಇದೆ ಅಂತ ಸದ್ಯದ ಮಾಹಿತಿ ಇರುವಂತದ್ದು. ಸೊ ಯಾಕೆಂದ್ರೆ ಇಲ್ಲಿ ಸರ್ಕಾರ ಯಾವುದೇ ರೀತಿಯಾದಂತಹ ಒಂದು ಲಾಸ್ಟ್ ಡೇಟ್ ಅನ್ನ ಮೆನ್ಷನ್ ಮಾಡಿಲ್ಲ, ಆದ್ರೆ ಮಾಹಿತಿಗಳ ಪ್ರಕಾರ ನವೆಂಬರ್ 10ನೇ ತಾರೀಕಿನ ವರೆಗೂ ಟೈಮ್ ಇದೆ ಅಂತ ಹೇಳಿದ್ದಾರೆ. ಆದ್ರೆ ಇಲ್ಲಿ ಲಾಸ್ಟ್ ಡೇಟ್ ಮೆನ್ಷನ್ ಮಾಡಿಲ್ಲ. ಆದ್ರೆ ಇಲ್ಲಿ ಮೊದಲನೇದಾಗಿ BPL ರೇಷನ್ ಕಾರ್ಡ್ ಹಾಗೇನೆ APL ರೇಷನ್ ಕಾರ್ಡ್ಗೆ, ಎರಡು ರೇಷನ್ ಕಾರ್ಡ್ಗಳಿಗೂ ಕೂಡ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶವನ್ನ ಕೊಟ್ಟಿದ್ರು ಪಬ್ಲಿಕ್ ಲಾಗಿನ್ ಅಲ್ಲಿ. ಇವಾಗ ಇಲ್ಲಿ ನೋಡ್ತಿರ್ಬೋದು, ಡೈರೆಕ್ಟ್ ಆಗಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ಹೊಸ ಪಡಿತರ ಚೀಟಿ ಅಂತ ಸೆಲೆಕ್ಟ್ ಮಾಡ್ಕೊಂಡ ಮೇಲೆ ಇಲ್ಲಿ ಆದ್ಯತಾ ಕುಟುಂಬ ಅಂದ್ರೆ BPL ಆದ್ಯತೆಯೇತರ ಕುಟುಂಬ ಅಂದ್ರೆ APL ಬರುತ್ತೆ. ಬಟ್ ಇಲ್ಲಿ BPL ಓಪನ್ ಆಗ್ತಾ ಇದೆ, ಬಟ್ ಇಲ್ಲಿ APL ಆಪ್ಷನ್ ತೋರಿಸ್ತಾ ಇಲ್ಲ. ಮೊದಲು ತೋರಿಸ್ತಾ ಇತ್ತು, ಇವಾಗ ಇದು ಹೈಡ್ ಆಗಿದೆ, ಅಂದ್ರೆ ಕ್ಲಿಕ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಅದರಿಂದ ಇಲ್ಲಿ ಈ ಒಂದು ಆಪ್ಷನ್ ಅನ್ನ ಇಲ್ಲಿ ರಿಮೂವ್ ಮಾಡಿದ್ದಾರೆ, ಅಂದ್ರೆ APL ಅರ್ಜಿಗಳನ್ನ ತಗೊಳ್ಳೋದನ್ನ ಇಲ್ಲಿ ನಿಲ್ಲಿಸಿದ್ದಾರೆ ಅಂತಾನೆ ಹೇಳ್ಬೋದು. ಮೊದಲು 10 ನಿಮಿಷದಲ್ಲಿ APL ಕಾರ್ಡ್ ಅನ್ನ ಜನರೇಟ್ ಮಾಡ್ಕೋಬೋದಿತ್ತು, ತುಂಬಾ ಜನರು ಮಾಡ್ಕೊಂಡಿದ್ದಾರೆ. ಸೊ ಓಕೆನಾ, ತುಂಬಾ ಜನರು ಅಪ್ಲೈ ಮಾಡಿ ಮಾಡ್ಕೊಂಡಿದ್ದಾರೆ. ಈಗ ಸದ್ಯಕ್ಕೆ APL ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸೋದಕ್ಕಿರುವಂತಹ ಲಿಂಕ್ ಅನ್ನ ಈಗ ಕ್ಲೋಸ್ ಮಾಡಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಇದಕ್ಕೆ ಅವಕಾಶ ಕೊಟ್ಟರು ಕೊಡ್ಬೋದು, ಮತ್ತೆ ಆಕ್ಟಿವೇಟ್ ಮಾಡಿದ್ರು ಮಾಡಬಹುದು ಗೊತ್ತಿಲ್ಲ. ಬಟ್ ಸದ್ಯಕ್ಕೆ BPL ರೇಷನ್ ಕಾರ್ಡ್ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ, ಅದು ಕೂಡ ಈ ಶ್ರಮ್ ಕಾರ್ಡ್ ಇರುವಂತವರಿಗೆ ಮಾತ್ರ. ಈ ಶ್ರಮ್ ಕಾರ್ಡ್ ಇದ್ದಂತವರು ಇವಾಗ BPL ಕಾರ್ಡ್ಗೆ ಅರ್ಜಿಯನ್ನ ಸಲ್ಲಿಸಬಹುದು. ನೀವು ಇಲ್ಲಿ ನೋಡ್ತಿರ್ಬೋದು, ಈ ಶ್ರಮ್ ನೋಂದಾಯಿತ ಕಾರ್ಮಿಕರಿಗೆ ಆದ್ಯತಾ ಪಡಿತರ ಚೀಟಿ ಆರಂಭ. ಅರ್ಹ ಕಾರ್ಮಿಕರು ಆದ್ಯತಾ ಪಡಿತರ ಚೀಟಿ ಪಡೆಯಲು ನಿಮ್ಮ ಹತ್ತಿರದ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆಯನ್ನು ಸಂಪರ್ಕಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 1800-425-9339, ಹಾಗೇನೆ ಸಹಾಯವಾಣಿ ಇದೆ 1967, ಈ ಒಂದು ಹೆಲ್ಪ್ ಲೈನ್ಗೆ ಕಾಲ್ ಮಾಡಿ ನೀವು ಹೆಚ್ಚಿನ ಇನ್ಫಾರ್ಮೇಶನ್ ನೀವು ಪಡ್ಕೋಬಹುದು. ಸೊ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5:30 ಒಳಗಡೆ ಈ ಒಂದು ಹೆಲ್ಪ್ ಲೈನ್ಗೆ ಕಾಲ್ ಮಾಡಬಹುದು ಅಂತ ತಿಳಿಸಿದ್ದಾರೆ. ಇನ್ನು ನಿನ್ನೆ ಮಾಡಿದಂತಹ ವಿಡಿಯೋಸ್ಗಳಲ್ಲಿ ಕೆಲವೊಂದಿಷ್ಟು ಕಾಮೆಂಟ್ಸ್ಗಳನ್ನ ಪಿಕ್ ಮಾಡಿ ಅದಕ್ಕೆ ಒಂದು ಕ್ಲಾರಿಟಿಯನ್ನ ಅಂದ್ರೆ ಒಂದು ಆನ್ಸರ್ ಅನ್ನ ಕೊಡ್ತಾ ಇದ್ದೀನಿ. ಸೊ ನಿನ್ನೆ ಕಾಮೆಂಟ್ ಮಾಡಿದ್ರು ವೆಬ್ಸೈಟ್ ಓಪನ್ ಆಗ್ತಾ ಇಲ್ಲ ಅಂತ. ವೆಬ್ಸೈಟ್ ಓಪನ್ ಆಗ್ತಾ ಇದೆ, ಇಲ್ಲಿ ನಿಮ್ಗೆ ಲೈವ್ ಆಗಿನೇ ತೋರಿಸಿದ್ದೀನಿ. ವೆಬ್ಸೈಟ್ ಓಪನ್ ಆಗ್ತಾ ಇದೆ, ಆದ್ರೆ ಇಲ್ಲಿ APLಗೆ ಅಪ್ಲೈ ಮಾಡೋದಕ್ಕೆ ಇಲ್ಲಿ ವೆಬ್ಸೈಟ್ ಓಪನ್ ಆಗ್ತಾ ಇಲ್ಲ, ಇದನ್ನ ಡಿಆಕ್ಟಿವೇಶನ್ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಮತ್ತೆ ಆಕ್ಟಿವೇಶನ್ ಮಾಡಿದ್ರೆ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಅಥವಾ ಆಕ್ಟಿವೇಶನ್ ನಿಮ್ಗೆ ಏನಾದ್ರು ಗೊತ್ತಾಯ್ತು ಅಂತಂದ್ರೆ ಕಾಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಓಕೆನಾ, ನೆಕ್ಸ್ಟ್ ಕಾಮೆಂಟ್ ನೋಡೋದಾದ್ರೆ BPL ಅಪ್ಲೈ ಆಗ್ತಾ ಇಲ್ಲ. ಸೊ BPL ಅಪ್ಲೈ ಆಗುತ್ತೆ, ಆದ್ರೆ ಈ ಶ್ರಮ್ ಕಾರ್ಡ್ ನಿಮ್ಮ ಹತ್ರ ಇರಬೇಕು. ಈ ಶ್ರಮ್ ಕಾರ್ಡ್ ಇದ್ದಂತವ್ರಿಗೆ ಇವಾಗ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಬೇರೆಯವ್ರಿಗೂ ಕೂಡ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶವನ್ನ ಕೊಡ್ತಾರೆ. ಸೊ ನೆಕ್ಸ್ಟ್ ಈ ಶ್ರಮ್ ಕಾರ್ಡ್ ನಂಬರ್ ಹಾಕಿದ್ರೆ You are not registered ಅಂತ ಬರ್ತಾ ಇದೆ ಅಂತ ಇಲ್ಲಿ ಕಾಮೆಂಟ್ ಮಾಡಿದ್ದಾರೆ. ಸೊ ನಿಮ್ಗೆ ಏನಾದ್ರು ಆ ರೀತಿಯಾಗಿ ಬರ್ತಾ ಇದೆ ಅಂತಂದ್ರೆ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಆಗಿರುತ್ತೆ. ಇನ್ನು ಎರಡನೇದಾಗಿ ನಿಮ್ಮ ಒಂದು ಇ ಶ್ರಮ್ ಕಾರ್ಡ್ ಏನಾದ್ರು ಡಿಆಕ್ಟಿವೇಟ್ ಆಗಿರುತ್ತೆ, ಅಂದ್ರೆ ಡೆಡ್ ಆಗಿರುತ್ತೆ. ಸೊ ಅದನ್ನ ನೀವು ಚೆಕ್ ಮಾಡ್ಕೊಳ್ಳಿ.
ಸೊ ಅದ್ರ ಬಗ್ಗೆ ನಿಮಗೆ ಹೆಚ್ಚಿನ ಡೀಟೇಲ್ಸ್ ಬೇಕು ಅಂದ್ರೆ ಇಲ್ಲಿ ಕೊಟ್ಟಿರುವಂತಹ ಹೆಲ್ಪ್ ಲೈನ್ ಇದೆಯಲ್ಲ, ಸೊ ಈ ಒಂದು ಹೆಲ್ಪ್ ಲೈನ್ಗೆ ನೀವು ಕಾಲ್ ಮಾಡಬಹುದು, ಕಾಲ್ ಮಾಡಿ ನಿಮಗೆ ನೀವು ಕ್ಲಾರಿಟಿಯನ್ನು ತಗೋಬಹುದು. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಶನ್ ಅಂತ ಅನ್ಸಿದ್ರೆ ಒಂದು ಲೈಕ್ ಮಾಡಿ, ಇದೇ ರೀತಿಯಾದಂತಹ ಹೆಚ್ಚಿನ ಮಾಹಿತಿಗಳನ್ನು ಪಡೆಯೋದಕ್ಕೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.